ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಟೆಕ್ ನ್ಯೂಸ್. ಹೋದ ಎಪಿಸೋಡ್ನಲ್ಲಿ ನಾನು ನಿಮಗೆ ಬಿಟ್ಕಾಯಿನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಬಿಟ್ಕಾಯಿನ್ನ ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡುವ ವಿಡಿಯೋಗಳು ನಿಮ್ಮನ್ನು ತ್ವರಿತವಾಗಿ ತಲುಪುತ್ತೆ. 23ನೇ ತಾರೀಕು ಜೂನ್ರ ಒಂದು ದ ಹಿಂದೂ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಬರುತ್ತೆ. ಚೈನಾ ಸದ್ಯದಲ್ಲಿ ಹೊಸ ಡಿಜಿಟಲ್ ಕರೆನ್ಸಿಯನ್ನು ತರುತ್ತೆ ಅಂತೇಳಿ ಒಂದು ಮಾಹಿತಿ ಸಿಗುತ್ತೆ. ಹೌದು, ಕೆಲವೊಂದು ದೇಶಗಳು ಅಷ್ಟೇಕೆ, ಭಾರತ ಕೂಡ ಬಿಟ್ಕಾಯಿನನ್ನು ಬ್ಯಾನ್ ಮಾಡುವ ಬಗ್ಗೆ ಚಿಂತನೆ ಮಾಡಿತ್ತು. ಆದರೆ ಬಿಟ್ಕಾಯಿನನ್ನು ಟ್ರೇಡಿಂಗಿಂದ ಹೊರಗಡೆ ತರಲಿಕ್ಕೆ, ಅಂದರೆ ಯಾರೆಲ್ಲ ಇಲ್ಲಿಯ ತನಕ ಚೀನಾದಲ್ಲಿ ಮೈನಿಂಗ್ ಬಿಟ್ಕಾಯಿನ್ ಮೈನಿಂಗ್ ಯಾರೆಲ್ಲ ಮಾಡ್ತಾ ಇದ್ದಾರೆ, ಆ ಪ್ಲೇಸನ್ನು ಸೀಸ್ ಮಾಡ್ತಾ ಇದ್ದಾರೆ, ಇದರಿಂದ ಏನು ಪರಿಣಾಮ ಆಗುತ್ತೆ ಇದು ಮಾತ್ರ ಇಂಪಾರ್ಟೆಂಟ್. ಏಕೆಂತಂದರೆ ಇಡೀ ಬಿಟ್ಕಾಯಿನ್ ಈ ಪ್ರೊಸೆಸ್ ಏನಿದೆ ಇದರಲ್ಲಿ ಆಲ್ಮೋಸ್ಟ್ 2/3 ಅಂದರೆ 2/3 ಭಾಗದಷ್ಟು ಬಿಟ್ಕಾಯಿನ್ ಮೈನಿಂಗ್ ಏನಾಗುತ್ತೆ ಅದಕ್ಕೆ ಆಸಕ್ತಿ ವಹಿಸಿದ್ದು ಚೀನಾನೇ. ಆದರೆ ಈಗ ಚೀನಾ ಹೊಸ ದಾರಿಯನ್ನು ಹುಡುಕಿದೆ. ಏನಂತಂದರೆ ಬಿಟ್ಕಾಯಿನನ್ನು ಬ್ಯಾನ್ ಮಾಡಲಿಕ್ಕೆ ಎಲ್ಲ ತಂತ್ರಗಾರಿಕೆಯನ್ನು ರೂಪಿಸಿದೆ. ಅಷ್ಟೇ ಅಲ್ಲ, ಬಿಟ್ಕಾಯಿನನ್ನು ಬ್ಯಾನ್ ಮಾಡಿ ಮುಂದೆ ಚೀನಾದ ಹೊಸ ಡಿಜಿಟಲ್ ಕರೆನ್ಸಿಯನ್ನು ಚಾಲ್ತಿಗೆ ತರಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದೆ. ಭಾರತ ಮುಂಚೆಯಿಂದ ಕೂಡ ಈ ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ಹೇಳ್ತಾ ಇತ್ತು. ಜೊತೆಗೆ ಇದನ್ನು ಮಾಡಬೇಕಾ ಬೇಡುವ ಅಂತೇಳಿ ಸ್ವಲ್ಪ ಕನ್ಫ್ಯೂಷನ್ನಲ್ಲಿತ್ತು. ಇತ್ತೀಚೆಗೆ ಟ್ವಿಟರ್ನಲ್ಲಿ ಬಿಟ್ಕಾಯಿನ್ ಬೇಕು, ಇಂಡಿಯಾ ನೀಡ್ಸ್ ಬಿಟ್ಕಾಯಿನ್ ಅಂತೇಳಿ ಟ್ರೆಂಡ್ ಆಗಿತ್ತು. ಬಿಟ್ಕಾಯಿನನ್ನು ಬ್ಯಾನ್ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ನಡೆಸ್ತಾ ಇದೆ. ಇದೊಂದು ಅಚ್ಚರಿಯ ಬೆಳವಣಿಗೆ. ಜೊತೆಗೆ ಯಾರೆಲ್ಲ ಬಿಟ್ಕಾಯಿನ್ ಹೊಂದಿದ್ದೀರಿ ಇವರಿಗೆ ಒಂದು ಎಚ್ಚರಿಕೆಯ ಕರೆಗಂಟೆ. ಏಕೆಂತಂದರೆ ಚೀನಾ ಈಗ 2/3 ಏನು ವಾಪಸ್ ತಗೊಳ್ಳೋದ್ರಿಂದ ತುಂಬ ಚೇಂಜ್ ಆಗುತ್ತೆ. ಬಿಟ್ಕಾಯಿನ್ ಅಂದರೆ ಬಿಟ್ಕಾಯಿನ್ಗೆ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೈನಿಂಗ್ ಮಾಡಲಿಕ್ಕೆ ತುಂಬ ಕಂಪ್ಯೂಟರ್ ಆಗ್ಬೋದು, 3D ಇಂಟರ್ನೆಟ್ ಎಲ್ಲ ಬೇಕಾಗುತ್ತೆ, ಸರ್ವರ್ ಎಲ್ಲ ಬೇಕಾಗುತ್ತೆ. ಆದರೆ ಈ ಏಕಾಏಕಿ ನಿರ್ಧಾರದಿಂದ ಬಿಟ್ಕಾಯಿನ್ ಖಂಡಿತವಾಗಿಯೂ ಡೌನ್ಗೆ ಹೋಗುತ್ತೆ. ಆ್ಯಂಡ್ ಯಾರೆಲ್ಲ ಬಿಟ್ಕಾಯಿನ್ನಲ್ಲಿ ದುಡ್ಡು ಯಾರು ಹಾಕಿದ್ದೀರಿ ದಯವಿಟ್ಟು ಈ ಹಣವನ್ನು ವಾಪಸ್ ತಗೊಳ್ಳಿ. ಸೊ ಬಿಟ್ಕಾಯಿನ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಇನ್ನು ಅಮೇರಿಕಾ ಏನು ಮಾಡುತ್ತೆ, ಭಾರತ ಏನು ಮಾಡುತ್ತೆ ಇದು ಸೆಕೆಂಡರಿ. ಆದರೆ ಬಿಟ್ಕಾಯಿನನ್ನು ಯಾರು ಜಾಸ್ತಿ ಉಪಯೋಗಿಸ್ತಾ ಇದ್ರು, ಅಂದರೆ ಎಲ್ಲಿ ಟ್ರೇಡಿಂಗ್ ಎಲ್ಲ ಜಾಸ್ತಿ ಆಗ್ತಾ ಇತ್ತು, ಎಲ್ಲಿ ಮೈನಿಂಗ್ ಎಲ್ಲ ಆಗ್ತಾ ಇತ್ತು, ಆ ಪ್ಲೇಸ್ ಅಂದರೆ ಆ ಚೀನಾನೇ ವಾಪಸ್ ಬಿಟ್ಕಾಯಿನನ್ನು ಹಿಂತೆಗೆದುಕೊಳ್ತಾ ಇದೆ. ಆ್ಯಂಡ್ ಮೈನಿಂಗ್ ಯಾರೆಲ್ಲ ಮಾಡ್ತಾ ಇದ್ರು ಅವರ ಮೇಲೆ ಕೂಡ ಕೇಸ್ ದಾಖಲಿಸ್ತಾ ಇದೆ. ಇದರಿಂದ ಲಕ್ಷಗಳಷ್ಟಿರುವ ಬಿಟ್ಕಾಯಿನ್ ಸದ್ಯದಲ್ಲೇ ಪ್ರಪಾತಕ್ಕೆ ಬೀಳುವ ಎಲ್ಲ ಸಾಧ್ಯತೆಗಳು ಇವೆ. ಹಾಗಾಗಿ ಯಾರೆಲ್ಲ ಬಿಟ್ಕಾಯಿನ್ ಉಪಯೋಗಿಸ್ತಾ ಇದ್ದಾರೆ, ಅಂದರೆ ಬಿಟ್ಕಾಯಿನ್ ಯಾರೆಲ್ಲ ಪರ್ಚೇಸ್ ಮಾಡಿದ್ದೀರಿ, ದಯವಿಟ್ಟು ಬಿಟ್ಕಾಯಿನನ್ನು ವಾಪಸ್ ಸೇಲ್ ಮಾಡಿ, ಇಲ್ಲದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬನ್ನಿ, ಬಿಟ್ಕಾಯಿನನ್ನು ಪರ್ಚೇಸ್ ಮಾಡೋದು ಹೇಗೆ ಅಂತ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ಈ ಬಿಟ್ಕಾಯಿನ್ ಟ್ರೇಡ್ ಮಾಡಲಿಕ್ಕೆ ನಾನು ವಜಿರೆಕ್ಸ್ ಅಂತೇಳಿ ಸಾಫ್ಟ್ವೇರನ್ನು ಬಳಸ್ತಾ ಇದ್ದೇನೆ. ನಾನು ಇದನ್ನು ಸುಮಾರೊಂದು 2 ತಿಂಗಳಿಂದ ಬಳಸ್ತಾ ಇದ್ದೇನೆ. ಹಾಗಾಗಿ ನನಗೆ ಈ ಅಪ್ಲಿಕೇಶನ್ ಮೂಲಕ ನಿಮಗೆ ವಿವರಿಸಿದ್ದು ತುಂಬ ಸುಲಭ ಅಂತ ಅನ್ಕೋತೀವಿ. ವಜಿರೆಕ್ಸ್ ಸಾಫ್ಟ್ವೇರನ್ನು ಮೊದಲು ಪ್ಲೇಸ್ಟೋರಿಂದ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇನ್ಸ್ಟಾಲ್ ಮಾಡಿ ಆದಮೇಲೆ ನೀವು ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ಫೋಟೋಗಳನ್ನು ಅವರಿಗೆ ಕೊಡಬೇಕಾಗುತ್ತೆ. ಜೊತೆಗೆ ಆಧಾರ್ ಕಾರ್ಡ್ ಜೊತೆಗೆ ಒಂದು ಸೆಲ್ಫಿ ತೊಗೊಂಡ ಫೋಟೋ ಕೂಡ ಅವರಿಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಆಮೇಲೆ ನಿಮಗೆ ಅಕೌಂಟ್ ಕ್ರಿಯೇಷನ್ ಅಪ್ರೂವಲ್ ಕೊಡ್ತಾರೆ. ಒಂದ್ಸತಿ ಅಪ್ರೂವಲ್ ಆದಮೇಲೆ ನಿಮಗೆ ಯಾವುದರಲ್ಲೂ ಟ್ರೇಡ್ ಮಾಡ್ಬೋದು. ಸೊ ಟ್ರೇಡ್ ಮಾಡೋದು ಹೇಗೆ ಅಂತಂದರೆ ಅಮೌಂಟು ವ್ಯಾಲೆಟಿಗೆ ಹಾಕಬೇಕಾಗುತ್ತೆ. ವಜಿರೆಕ್ಸ್ನಲ್ಲಿ ನೀವು ಪ್ರತಿ ಬಾರಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ, ಅಂದರೆ ಮೊದಲು ಅಕೌಂಟ್ ಕ್ರಿಯೇಟ್ ಮಾಡಿ ಆದಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ನೀವು ಮಿನಿಮಮ್ ₹100 ಡೆಪಾಸಿಟ್ ಮಾಡಬೇಕು. ಅದಕ್ಕಿಂತ ಕಡಿಮೆ ಆಗೋದಿಲ್ಲ. ಪ್ರತಿ ಬಾರಿ ಮುಂದೆ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಾದರೆ ಮಿನಿಮಮ್ ₹100 ಇನ್ವೆಸ್ಟ್ಮೆಂಟ್ ಮಾಡಬೇಕು. ವಜಿರೆಕ್ಸ್ನವರಿಗೆ ಏನು ಲಾಭ ಅಂತ ಬಂದರೆ, ನೀವು ಏನು ಟ್ರೇಡ್ ಮಾಡ್ತೀರಿ ಟ್ರೇಡ್ ಮಾಡುವಾಗ 0.2% ಕಮಿಷನ್ ವಜಿರೆಕ್ಸ್ ಅವರು ಹಿಡ್ಕೋತಾರೆ. ಓಕೆ, ಈಗ ವಜಿರೆಕ್ಸ್ ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಜಿರೆಕ್ಸ್ ಸಾಫ್ಟ್ವೇರ್ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೇನೆ. ಹೆಸರು, ಮೊಬೈಲ್ ನಂಬರ್ ಎಲ್ಲ ಹಾಕಿ ತುಂಬ ಆಪ್ಷನ್ಸ್ ಇರುತ್ತೆ. ಬ್ಯಾಂಕಿಂಗ್ ಪೇಮೆಂಟ್ ಆಪ್ಷನ್ಸಲ್ಲಿ ಮತ್ತು ಟ್ರೇಡ್ ಸೆಟ್ಟಿಂಗ್ಸ್ನಲ್ಲಿ
ಕನ್ಫರ್ಮೇಷನ್ ಮೆಸೇಜ್ ಬರುವ ಹಾಗೆ ಆ್ಯಂಡ್ ಟ್ರೇಡ್ ರಿಪೋರ್ಟ್ ನಿಮಗೆ ಸಿಗುತ್ತೆ ಒಂದು ತಿಂಗಳದ್ದು. ಸೊ ರಿಕ್ವೆಸ್ಟ್ ಬೇಕಿದ್ರೆ ಮಾಡ್ಬೋದು. ಆ್ಯಂಡ್ ಲ್ಯಾಂಗ್ವೇಜಸ್ ಇಂಗ್ಲೀಷ್ ಮತ್ತು ಹಿಂದಿ ಇದು ಹೋಮ್ ಸ್ಕ್ರೀನ್. ನೀವೀಗ ಲೈವ್ನಲ್ಲೇ ಬಿಟ್ಕಾಯಿನ್ನ ಪ್ರೈಸನ್ನು ನೋಡ್ಬೋದು. ಈಗಷ್ಟೇ 25,80,000 ತನಕ ಆಯಿತು, ಡ್ರಾಪ್ ಆಗ್ತಾ ಇದೆ. 25,70,000 ಪುನಃ 25,80,000 ಡ್ರಾಪ್ ಆಗ್ತಾನೆ ಇರುತ್ತೆ. ಇನ್ನು ಡಾಗಿ ಕಾಯಿನ್ ಬಗ್ಗೆ ಹೇಳಬೇಕು ಅಂತಂದರೆ, ಡಾಗಿ ಕಾಯಿನ್ ಲಾಸ್ಟ್ ಮಂತ್ ಹೋದ ತಿಂಗಳಲ್ಲಿ ತುಂಬ ಇತ್ತು. ಅಂದರೆ ಒಂದು ಡಾಗಿ ಕಾಯಿನ್ ಪ್ರೈಸ್ 30 ರೂಪಾಯಿ ಇತ್ತು, ಬಟ್ ಇವಾಗ 17 ರೂಪಾಯಿಗೆ ಬಂದು ನಿಂತಿದೆ. ಅದು ಕಡಿಮೆ, 14 ರೂಪಾಯಿ ಇತ್ತು, ಈಗ 17 ರೂಪಾಯಿ ಆಗಿದೆ. ಆ್ಯಂಡ್ ನಾನು ಹಾಕಿರೋದು ಮ್ಯಾಟಿಕ್ ನೆಟ್ವರ್ಕಲ್ಲಿ. ಆ್ಯಂಡ್ ಇದಕ್ಕಿಂತ ಮುಂಚೆ ವಾಜಿರೆಕ್ಸ್ ಟೋಕನ್ ಅಂತ ಇದೆ. ವಾಜಿರೆಕ್ಸ್ ಟೋಕನ್ ಏನಂತಂದರೆ, ವಾಜಿರೆಕ್ಸ್ ಅವರ ಟೀಮ್ ಯಾರಿದ್ದಾರೆ, ಅವರು ಕೆಲವೊಂದು ಕಾಯಿನ್ಗಳ ಮೇಲೆ ಅವರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಏನು ಪ್ರಾಫಿಟ್ ಬರುತ್ತೆ ಅದನ್ನು ನಿಮಗೆ ಕೊಡ್ತಾರೆ. ಅದರಲ್ಲೂ ಬೇಕಾದರೂ ಟ್ರೈ ಮಾಡ್ಬೋದು. ಇನ್ನು ಕ್ವಿಕ್ ಬೈ ಆಯ್ತಲ್ಲ, ಇಲ್ಲಿಂದ ಎಕ್ಸ್ಚೇಂಜ್ನಲ್ಲಿ ನಿಮಗೆ ನಿಮ್ಮ ಹತ್ರ ದುಡ್ಡು ಹಾಕಿರ್ಬೋದು. ಅಕೌಂಟ್ನಲ್ಲಿ ದುಡ್ಡು ಹಾಕಿದರೆ ಅದರಿಂದ ಪರ್ಚೇಸ್ ಮಾಡ್ಬೋದು. ಬೇರೆ ಬೇರೆ ಯಾವುದೆಲ್ಲ ಕಾಯಿನ್ಸ್ ಇದೆ ಎಲ್ಲ ಇಲ್ಲಿರುತ್ತೆ. ಆರ್ಡರ್, ಸೆಲ್ ಆರ್ಡರ್ ಇದ್ದರೆ ಇಲ್ಲಿರುತ್ತೆ. ನಾನು ಸೆಲ್ ಆರ್ಡರ್ 160 ಕೊಟ್ಟಿದ್ದಾನೆ ಆ್ಯಕ್ಚುಲಿ ಮ್ಯಾಟಿಕ್ ಶೇರ್, ಬಟ್ 160 ಹೋಗಲ್ಲ. ಪರ್ಚೇಸ್ ಮಾಡಿರೋದು 140 ನೋಡ್ತಾ ಇದ್ದೀರಲ್ಲ, ಸೊ 140 ಪರ್ಚೇಸ್ ಮಾಡಿದ್ದು, 160 ಸೇಲ್ ಅಂತ ಹಾಕಿದ್ದಾನೆ. ಬಟ್ ಪ್ರೈಸ್ ಬಂದುಬಿಟ್ಟು ಲಾಸ್ಟ್ ಮಂತ್ ಪರ್ಚೇಸ್ ಮಾಡಿರೋದು 140 ರುಪೀಸ್ಗೆ. 140 ಸಡನ್ ಫಾಲ್ ಆಗಿದೆ. ಸೊ 140 ನಾನು ಪರ್ಚೇಸ್ ಮಾಡಿದ್ದು ಈ ಅಮೌಂಟ್ ಈ ಪ್ರೈಸ್ನಲ್ಲಿ. ಸೊ ಈಗ ಬಂದುಬಿಟ್ಟು 88-89 ರುಪೀಸ್ನಲ್ಲಿ ಇದೆ. ಇದನ್ನು ನೀವು ನಂಬಲೇಬೇಕು. ಆ್ಯಂಡ್ ಆರ್ಡರ್ಸ್ ಇಲ್ಲಿ ಏನಂತಂದರೆ, ಲೈವ್ ಆಗಿ ಆರ್ಡರ್ಸ್ ಬರ್ತಾ ಇರುತ್ತೆ. ಇಲ್ಲಿ ನಿಮಗೆ ವಾಲ್ಯೂಮ್, ಬೈ ಪ್ರೈಸ್, ಸೆಲ್ ಪ್ರೈಸ್, ವಾಲ್ಯೂಮ್ ಅಂತ ಇದೆ. ಅಂದರೆ 88.89 ಏನಿದೆ ಈ ಪ್ರೈಸ್ ಸೆಲ್ಲರ್ಸ್, ಅಂದರೆ ಸಾಮಾನ್ಯವಾಗಿ ನಾನು ಇನ್ನು ಸೇಲ್ ಮಾಡಬೇಕು ಅಂತಾದರೆ ಈ ಅಮೌಂಟನ್ನು ಹಾಕಿ ಸೇಲ್ ಮಾಡಬೇಕು. ಈ ಅಮೌಂಟನ್ನು ಹಾಕ್ಬೋದು ಅಥವಾ ಬೇರೆ ಅಮೌಂಟನ್ನು ಹಾಕ್ಬೋದು. ಅಟ್ಲೀಸ್ಟ್ 90 ರುಪೀಸ್ ಸಿಗಬೇಕು ಅಂತ ಇರುತ್ತೆ. ಸೊ 90 ರುಪೀಸನ್ನು ಹಾಕ್ತೇನೆ. ಓಕೆ, ಇಲ್ಲಿ ನೀವು ಬೈ ಮಾಡ್ಬೋದು ಅಥವಾ ಸೆಲ್ ಮಾಡ್ಬೋದು. ನಿಮಗೆ ಇಲ್ಲಿ ಪ್ರೈಸನ್ನು ಎಡಿಟ್ ಮಾಡಲಿಕ್ಕೆ ಆಪ್ಷನ್ ಇದೆ. ಫಾರ್ ಎಕ್ಸಾಂಪಲ್, 90 ರುಪೀಸ್ ಅಂತ ಇದ್ದರೆ ತಗೊಳ್ಳುವಾಗ ಕಡಿಮೆಗೆ ಅಂದರೆ 85 ರುಪೀಸ್ ಅಂತ ಹಾಕ್ಬೋದು. ಆ್ಯಂಡ್ ಮ್ಯಾಟಿಕ್ ನಿಮಗೆ 3.1 ಸಿಗುತ್ತೆ. ಆ್ಯಂಡ್ ಇಂಡಿಯನ್ ರುಪೀಸಲ್ಲಿ ಇದಕ್ಕೆ 270 ರುಪೀಸ್ ಪೇ ಮಾಡಬೇಕಾಗುತ್ತೆ ಈ ಥರ. ಆ್ಯಂಡ್ ಸೇಲ್ ಮಾಡಲಿಕ್ಕೆ ಕೂಡ, ಸೇಲ್ ಮಾಡಲಿಕ್ಕೆ ನೀವು ಈ ಕಡೆ 85 ರೂಪಾಯಿ ತೊಗೊಂಡ್ರೆ ಒಂದು 88 ರೂಪಾಯಿ ಏನಾದರೂ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಮೌಂಟ್ ಇಲ್ಲಿ ಸೆಲೆಕ್ಟ್ ಮಾಡಿ ಸೆಲ್ ಅಂತ ಕೊಟ್ಟರೆ ಆಯಿತು. ಓಕೆ, ಒಂದು ಸೆಕೆಂಡ್, ಇಲ್ಲಿ ಕ್ಯಾನ್ಸಲ್ ಕೊಡ್ತೇನೆ. ಇದು ಲೈವ್ ಆಗಿ ಟ್ರೇಡ್ ಆಗ್ತಾ ಇರೋದು. ಈ ಲೈವ್ ಆಗಿ ಟ್ರೇಡ್ ಆಗೋದಕ್ಕೆ ನಿಮಗೆ ಸರ್ವರ್ಗಳ ಅವಶ್ಯಕತೆ ತುಂಬಾ ಇರುತ್ತೆ.
88 ಇದೆ. ನಾನು ಸೆಲ್ ಮಾಡ್ತೇನೆ. ಸೊ ಸೆಲ್ ಮಾಡುವಾಗ ನಾನು ಇಲ್ಲಿ 90 ರುಪೀಸ್ ಹಾಕ್ತೇನೆ. ಓಕೆ, 100% ಕೊಡ್ತೇನೆ. ನನ್ನ ಹತ್ರ 3 ಮ್ಯಾಟಿಕ್ ಶೇರ್ ಇದೆ. ಸೊ ನೆಕ್ಸ್ಟ್ ಅಮೌಂಟ್ ನನಗೆ 270 ರುಪೀಸ್ ಬರುತ್ತೆ. ಇಲ್ಲಿ 90 ರುಪೀಸ್ ಅಂತ ಬಂತು. ಇಷ್ಟು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕ್ಯಾನ್ಸಲ್ ಮಾಡಿದ್ದು. ಸೊ 140 ರುಪೀಸ್ಗೆ ಪರ್ಚೇಸ್ ಮಾಡಿದ ಒಂದು ಶೇರ್ ನೋಡಿ, ಹಿಂಗೆ ಡೀಟೇಲ್ಸ್ ಕೂಡ ಇಲ್ಲಿದೆ. 140 ರುಪೀಸ್ಗೆ 2nd June ನಾನು ಪರ್ಚೇಸ್ ಮಾಡಿರೋದು. 420 ರುಪೀಸ್ ಪೇ ಮಾಡಿದ್ದೇನೆ. ಆ್ಯಂಡ್ ಈಗ ನೋಡಿದರೆ ಅಮೌಂಟ್ 90 ರುಪೀಸ್, 88.95 ಇದೆ 90 ರುಪೀಸ್ಗೆ. ಇನ್ನೇನು, 88.95 ಇದೆ. ಇಲ್ಲಿ ನಿಮಗೆ ಸಮಯ ತುಂಬ ಇಂಪಾರ್ಟೆಂಟ್. ಒಂದು ಸಮಯ ಜೊತೆಗೆ ಈ ಪೈಸೆ ಕೂಡ ಕೌಂಟ್ ಆಗುತ್ತೆ. ಈ 5 ಪೈಸೆ ನೋಡ್ತಾ ಇದ್ದೀರಲ್ಲ, 88.95. ಈ ಕಡೆ ಲೆಫ್ಟ್ನಲ್ಲಿ ಆರ್ಡರ್ ಇರೋದು, ಅಂದರೆ ಬೈ ಪ್ರೈಸ್ ಇರೋದು. ರೈಟ್ನಲ್ಲಿ ಸೆಲ್ ಪ್ರೈಸ್. ಉದಾಹರಣೆ ನಾನು ತಗೋಬೇಕು ಅಂತಾದರೆ ಈ ಕಡೆ ಎಡಬದಿಯದು ಅಮೌಂಟ್ ರೆಫರ್ ಮಾಡಬೇಕು ಅಂತಂದರೆ 87.8 ಇದೆ. ಸೊ 87.8ಗೆ ನಾನು ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಬೇಕು. ಆ್ಯಂಡ್ ಸೆಲ್ ಮಾಡುವಾಗ ಯಾವತ್ತು 87ಗೆ ತಗೊಂಡಿದ್ರೆ ಒಂದು 90 ರುಪೀಸ್ ಏನಾದರೂ ಸೆಲೆಕ್ಟ್ ಮಾಡೋದು. ಸೊ ಸೆಲ್ ಮಾಡುವಾಗ 90 ರುಪೀಸ್ ಸೆಲೆಕ್ಟ್ ಮಾಡಿ ಸೇಲ್ ಮಾಡಬೇಕು. ಸೊ ಆವಾಗ ಒಂದೊಂದು ಶೇರಿಗೆ 3 ರೂಪಾಯಿ ಥರ ಪ್ರಾಫಿಟ್ ಸಿಗುತ್ತೆ. ಇದು ಇನ್ನು ಟ್ರೇಡಿಂಗ್, ಲೈವ್ ಟ್ರೇಡಿಂಗ್ ಆಗ್ತಾ ಇರುತ್ತೆ. ಇಲ್ಲಿ 88.7 ಇದೆ. ನೋಡ್ತಾ ಇದ್ದೀರಿ, ಸೊ 88.9 ಆಯಿತು. ಈ ಥರ ಚೇಂಜ್ ಆಗ್ತಾ ಇರುತ್ತೆ ಪ್ರತಿ ಸೆಕೆಂಡಿಗೆ ಕೂಡ, ಪ್ರತಿ ಸೆಕೆಂಡು, ಪ್ರತಿ ಮಿಲಿಯ ಸೆಕೆಂಡು ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಹಿಸ್ಟ್ರಿ, ಇದು ಹಿಸ್ಟ್ರಿ, ನಾನು ಮಾಡಿದ ಟ್ರೇಡಿಂಗ್ ಹಿಸ್ಟ್ರಿ. ತುಂಬ ಟ್ರೇಡಿಂಗ್ ಮಾಡಿದ್ದಾನೆ. ಸೊ ಇದು ಆ್ಯಕ್ಚುಲಿ ಚಾರ್ಟ್, ಪ್ರೆಸೆಂಟ್ ಪ್ರೈಸ್ ಎಷ್ಟಿದೆ ಅಂತ. ಇಲ್ಲಿ ಮೇಲೆ ನಿಮಗೆ ಆಪ್ಷನ್ ಇರುತ್ತೆ. ಮ್ಯಾಟಿಕ್ ಫೇವ್ರೇಟಿಗೆ ಹಾಕಿದ್ದೇನೆ. ಇಲ್ಲಿ ನಿಮಗೆ ಇದು 1 ಮಿನಿಟ್ ಟ್ರೇಡ್, ಅಂದರೆ 1 ನಿಮಿಷದಲ್ಲಿ ಎಷ್ಟು ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ ಇದರಲ್ಲಿ ನೋಡ್ಬೋದು. ಆ್ಯಂಡ್ 5 ನಿಮಿಷದಲ್ಲಿ ಟ್ರೇಡಿಂಗ್ ಹೇಗಾಗ್ತಿದೆ ಅಂತ ನೋಡ್ಬೋದು. ಇದನ್ನು ಬಿಟ್ಟರೆ 15 ನಿಮಿಷದಲ್ಲಿ ಮೇಲೆ ಹೋಗ್ತಿದೆಯಾ ಅಥವಾ ಕೆಳಗೆ ಹೋಗ್ತಾ ಇದೆಯಾ ಇದನ್ನು ಚೆಕ್ ಮಾಡ್ಬೋದು. 2 ಗಂಟೆಯ ಟ್ರೆಂಡ್, 4 ಗಂಟೆಯ ಟ್ರೆಂಡ್, 6 ಗಂಟೆಯ ಟ್ರೆಂಡ್, 1 ದಿನದ್ದು, ಜೊತೆಗೆ 1 ತಿಂಗಳದ್ದು. 1 ತಿಂಗಳದ್ದು ನೋಡ್ತಾ ಬಂದರೆ ನೀವು ಕರೆಕ್ಟಾಗಿ ನೋಡ್ಬೋದು, ಇಲ್ಲಿ ಏನೂ ಇರಲಿಲ್ಲ ಫೆಬ್ರವರಿ ಹೊತ್ತಿಗೆ. ತುಂಬ ಕಡಿಮೆ ಇತ್ತು, ಈಗ ಮೇಲೆ ಬಂದಿದೆ. ಇಷ್ಟು ಪೂರ್ತಿಯಾಗಿ ಮೇಲೆ ಬಂದಿದೆ. ಇಲ್ಲಿ ನಮ್ಮ ಮೈ ಆರ್ಡರ್ಸಿಗೆ ಹೋಗೋಣ. ಮೈ ಆರ್ಡರ್ ಆಯಿತು. ಓಕೆ, ಬರೋಣ. ಇಲ್ಲಿ ನಿಮಗೆ ಎಕ್ಸ್ಚೇಂಜ್ ಆಯಿತಲ್ಲ, ಎಕ್ಸ್ಚೇಂಜ್ ಆದಮೇಲೆ ಆರ್ಡರ್ಸ್ ಇರುತ್ತೆ.
ಮೇಲೆ ಫಂಡ್ಸ್ ಅಂತ ಇರುತ್ತೆ. ಫಂಡ್ಸಲ್ಲಿ ನೀವು ಇಲ್ಲಿ ಏನು ಅಮೌಂಟ್ ಹಾಕಿರ್ತೀರಿ ಪ್ರೆಸ್ ಮಾಡಿ 269.74 ಇದು ನಿಮ್ಮ ಅಮೌಂಟ್, ನೀವು ಹಾಕಿದ ಡೆಪಾಸಿಟ್ ಅಮೌಂಟ್ ಇಲ್ಲಿರುತ್ತೆ, ಶೋ ಆಗುತ್ತೆ. ಆ್ಯಂಡ್ INR ಇಂಡಿಯನ್ ರುಪೀಸ್ ಇಲ್ಲಿರುತ್ತೆ. ಆ್ಯಂಡ್ ಮ್ಯಾಟಿಕ್ ಶೇರ್ ಇಲ್ಲಿ ತೊಗೊಂಡದ್ದು, ಅದರ ಪ್ರೈಸ್ ಕೂಡ ನಿಮಗೆ ಸ್ಕ್ರೀನ್ನಲ್ಲಿ ಇಲ್ಲಿ ಕಾಣ್ತಾ ಇರ್ಬೋದು. ಇಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ ನಿಮಗೆ. ಈಗ 269.74 ಇದೆ ಮೂರು ಮ್ಯಾಟಿಕ್ ಶೇರ್ಗೆ. ಇನ್ನೇನು ಕೆಲವೇ ಸೆಕೆಂಡುಗಳಲ್ಲಿ ನೋಡಿ ಚೇಂಜ್ ಆಯಿತು, 270.04 ಚೇಂಜ್ ಆಯಿತು. ಹೀಗೆ ಚೇಂಜ್ ಆಗ್ತಾನೆ ಇರುತ್ತೆ. ಪೈಸೆ ಕೂಡ ಮುಖ್ಯ. ಈಗ 90 ರುಪೀಸ್ ಆಯಿತು. ಈಗ ನಾನೇನು ಆರ್ಡರ್ ಹಾಕಿದ್ದೆ, ಟ್ರೇಡಿಗೆ ಆರ್ಡರ್ ಹಾಕಿದ್ದೆ, ಸೊ ಅದು ಪಾಸ್ ಆಗುತ್ತೆ. ಅಮೌಂಟ್ ಲೋಡ್ ಮಾಡೋದು ಹೇಗೆ ಅಂತ ನಿಮಗೆ ಹೇಳಿಕೊಡ್ತೇನೆ. ಲೋಡ್ ಅಮೌಂಟ್ ನೋಡಿ 269 ಹೋಯಿತು. INR ಮೇಲೆ ಕ್ಲಿಕ್ ಮಾಡೋದು, ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡೋದು. ಇವಾಗ ಇನ್ಸ್ಟೆಂಟ್ ಡೆಪಾಸಿಟ್ UPI ಸೆಲೆಕ್ಟ್ ಮಾಡಿದರೆ ಒಳ್ಳೆಯದು, ಕೂಡಲೇ ಪೇಮೆಂಟ್ ಆಗುತ್ತೆ. UPI ID ವೆರಿಫೈ ಆಗಿರುತ್ತೆ. ಸಾಮಾನ್ಯವಾಗಿ UPI ID ಇಲ್ಲಿ ಕೇಳ್ತಾರೆ, ಮುಂಚೆ ಕೇಳಿರ್ತಾರೆ ನಮ್ಮದು ರಿಜಿಸ್ಟರ್ ಆಗಿದೆ, ಹಾಗಾಗಿ ಅಲ್ಲಿ ಆಟೋಮೆಟಿಕ್ಕಾಗಿ UPI ID ಸಿಗುತ್ತೆ. ಅಮೌಂಟ್ ಆಗೋದಿಲ್ಲ, ಸೊ ಮೋರ್ ದೆನ್ 100 ಮಾತ್ರ ಹಾಕಬೇಕು ಆಗ ಹೇಳಿದಾಗೆ. ₹24 ಏನಿದೆ ಇದು ಇವರಿಗೆ ಕಮಿಷನ್ ಆಗಿ ಹೋಗುತ್ತೆ. ಮಾಡೋದ್ರ ಮೂಲಕ ಪೇಮೆಂಟ್ ಮಾಡ್ಬೋದು. ಗಮನಿಸಬೇಕಾದ ಅಂಶ ಏನಂತಂದರೆ, ನಿಮಗೆ ನಿಮ್ಮ Gmail ID WazirX ಅವರು ಮೇಲನ್ನು ಕೂಡ ಕಳಿಸ್ತಾರೆ. ಉದಾಹರಣೆಗೆ WazirX ನೋಡಿ, Ethereum ಇದು ಪರ್ಚೇಸ್ ಮಾಡಿದ್ದೆ, 30 ರುಪೀಸ್ ಇತ್ತು ಮುಂಚೆ, ನಾನಾಗ ಹೇಳ್ದೆ ಅಲ್ಲ. ಇವ್ರದ ಕಮಿಷನ್ 0.23 ರುಪೀಸ್. ₹30 ₹18 ಡ್ರಾಪ್ ಆಗಿದೆ. 30 ಲೆಕ್ಕದಲ್ಲಿ ಇದು ಇನ್ನೂ ಮೇಲೆ ಇತ್ತು. ಐವತ್ತರ ತನಕ ಇತ್ತು, ಈಗ ಡ್ರಾಪ್ ಆಗ್ತಾ ಇದೆ. ಇನ್ನು ಹೇಳೋಕ್ಕಾಗಲ್ಲ, ಮೇಲೆ ಕೂಡ ಬರ್ಬೋದು, ಕೆಳಗೆ ಕೂಡ ಬರ್ಬೋದು. ಪ್ರತಿ ಬಾರಿ ಟ್ರೇಡಿಂಗ್ ಮಾಡಿದ ಕೂಡ ನಿಮಗೆ ರಿಕ್ವೆಸ್ಟ್ ಬರುತ್ತೆ. ಇಲ್ಲಿ ಸೇಲ್ ಆಗಿದೆ, ಡೀಟೇಲ್ಸ್ ನೋಡಿ, ಆಗ ಹೇಳಿದ್ದಲ್ಲ. ಇದೇ ರೀತಿ 90 ರುಪೀಸ್ಗೆ 3 ಮ್ಯಾಟಿಕ್ನ ಶೇರ್ಗಳು ಸೇಲ್ ಆಗಿದೆ. ಸೊ ಫೀಸ್ 0.5 ರುಪೀಸ್ WazirX ಟೀಮ್ಗೆ ಹೋಗುತ್ತೆ. ಫಂಡ್ಸ್ ಈಗ ನನ್ನ ಬ್ಯಾಲೆನ್ಸ್ನಲ್ಲಿ 272.38 ಇದೆ. ಬಿಟ್ಕಾಯಿನ್ ಅನ್ನೋದು ತುಂಬ ರಿಸ್ಕನ್ನು ಒಳಗೊಂಡಿದೆ, ಹಾಗಾಗಿ ಯಾರು ಕೂಡ ಈ ಬಿಟ್ಕಾಯಿನ್ನಲ್ಲಿ ಟ್ರೇಡ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದರಿಂದ ನಮ್ಮ ಮುಂದಿನ ವಿಡಿಯೋಗಳು ನಿಮ್ಮನ್ನು ತ್ವರಿತವಾಗಿ ತಲುಪುತ್ತವೆ.